ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಭಾರತದ ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಅವರೆಲ್ಲ ಬಳಸುವಂಥ ಪುಸ್ತಕಗಳ ಮೇಲೆ ಗ್ರೀಕ್ ಸಿವಿಲೈಸೇಷನ್, ಚೈನೀಸ್ ಸಿವಿಲೈಸೇಷನ್ ಅಂದರೆ ಅವರ ಇತಿಹಾಸವನ್ನು ಪ್ರತಿನಿಧಿಸುವಂಥ, ಅಂದರೆ ಅವರ ಇತಿಹಾಸದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಆದರೆ ನಮ್ಮ ಊರಿನಲ್ಲೇನೆ, ನಮ್ಮ ದಕ್ಷಿಣ ಭಾರತದಲ್ಲೇನೆ ಅತ್ಯದ್ಭುತವಾದಂಥ ದೇವಾಲಯಗಳನ್ನು ಕಟ್ಟಿದಂತಹ ರಾಜಮನೆತನಗಳ ಬಗ್ಗೆ ಯಾಕೆ ನಮ್ಮ ಶಾಲಾ ಮಕ್ಕಳು ಬಳಸುವಂಥ ಪುಸ್ತಕಗಳ ಮೇಲೆ ಕೊಡಬಾರ್ದು ಅಂತ ನನಗನ್ಸುತ್ತೆ. ನೋಡಿ, ಇಲ್ಲಿ ಉದಾಹರಣೆಗೆ ಮಿಸ್ಟೀರಿಯಸ್ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್ ಚೈನಾ ಅಂತಿದೆ. ಇದು ಒಂದು ಪುಸ್ತಕ, ನಾನು ಕಾಲೇಜ್ ಡೇಸ್ನಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಒಂದು ಪುಸ್ತಕ. ಅದೇ ರೀತಿ ಇದು ಏನ್ಷಿಯಂಟ್ ಸಿವಿಲೈಸೇಷನ್ ಗ್ರೀಸ್ ಅಂತ ಇದೆ. ಸೊ ಇದು ಗ್ರೀಕ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಏನ್ಷಿಯಂಟ್ ಗ್ರೀಕ್ ಬಗ್ಗೆ ಮಾಹಿತಿಗಳಿರುತ್ತೆ. ನೀವು ಕೂಡ ನೀವು ಅನುಭವ ಆಗಿರುತ್ತೆ, ಇದೆಲ್ಲ ನೀವು ಬಳಸುವಂಥ ಪುಸ್ತಕಗಳಲ್ಲೂ ಕೂಡ ಇದು ಇರುತ್ತೆ. ಆದರೆ ಇಲ್ಲಿ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟು ರಾಜಮನೆತನಗಳು ಆಳ್ವಿಕೆ ನಡೆಸಿದೆ, ಅವರು ಕಟ್ಟಿದಂಥ ದೇವಸ್ಥಾನಗಳಿಗಿಂತ ಇವೆಲ್ಲ ಯೋಚನೆ ಮಾಡಿ.